ಶಿಕ್ಷಕರು ಯಾವ ಸದುದ್ದೇಶದಿಂದ ಮಕ್ಕಳಿಗೆ ಹೇಳ್ತೀವಿ ಅದು ವ್ಯತಿರಿಕ್ತವಾಗಿ ಪರಿಣಾಮ ನಮ್ಮ ಮೇಲೆ ಯಾವ ರೀತಿ ಬೀರುತ್ತೆ, ಎಂತೆಂತ ಕಷ್ಟ ಸಂದರ್ಭಗಳನ್ನ ನಾವು ವಿದ್ಯಾರ್ಥಿಗಳಿಗೋಸ್ಕರ ಮಾತುಗಳು ಕೇಳಬೇಕಾಗುತ್ತೆ ಅನ್ನೋದಕ್ಕೆ ಈ ಒಂದು ಸಂದರ್ಭ ಮರೆಯಕ್ಕಾಗಲ್ಲ. ಶಿಕ್ಷಕರು ಬಹಳ ತಂದೆ ತಾಯಿಗಳು ನಿಮಗೆ ಜನ್ಮ ಕೊಟ್ಟಿರಬಹುದು, ದಿನದ 24 ಗಂಟೆಯಲ್ಲಿ 1/3 ಭಾಗ ಶಿಕ್ಷಕರು ನಿಮ್ಮ ಒಂದೇ ಸಂವಾದನೆಯನ್ನ ನಡೆಸ್ತಾ ಇರ್ತೀವಿ. ನಿಮ್ಮೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿ ಇರ್ತೀವಿ, ನಿಮ್ಮೊಂದಿಗೆ ಮಾತನಾಡಿದಷ್ಟು ನಾವು ಹೆತ್ತು ಮಕ್ಕಳ ಜೊತೆ ನಾವು ಮಾತನಾಡೋಕ್ಕೆ ಟೈಮು ದೇವ್ರು ಕೊಟ್ಟಿಲ್ಲ. ಇಡೀ ವಿಶ್ವದಲ್ಲಿ ಯಾವ ಶಿಕ್ಷಕನಿಗೂ ತಾವು ಹೆತ್ತು ಮಕ್ಕಳಿಗೆ ಮಾತನಾಡೋಷ್ಟು ಟೈಮ್ ಕೊಟ್ಟಿಲ್ಲ. ನೀವು ಕೇಳ್ಬೋದು ಶನಿವಾರ ಮಧ್ಯಾಹ್ನ ಭಾನುವಾರ ನಿಮ್ಮ ಮಕ್ಕಳ ಜೊತೆ ಮಾತಾಡಲ್ವಾ ಅಂತ, ಮಕ್ಕಳು ಮನೇಲಿ ಇದ್ರೆ ತರ ಮಾತಾಡೋಣ. ಈ ಸಂದರ್ಭ ಒಂದು, ಇನ್ನೂ ಒಂದು ಶಿಕ್ಷಕರ ಒಂದು ಸಂದಿಗ್ಧ ಪರಿಸ್ಥಿತಿ ನನಗಾಗಿದ್ದ ಅನುಭವ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡುವಾಗ ಸುಮಾರು ಒಂದು 30% ಕನ್ನಡ ಮೀಡಿಯಂ ಮಕ್ಕಳು 8ನೇ ಕ್ಲಾಸ್ ಬಂದಿರ್ತಾರೆ. ನಾವು ಬರೀ ಇಂಗ್ಲಿಷ್ ಅಲ್ಲೇ ಹೇಳ್ತಾ ಹೋದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಕ್ಯಾಟಲಿಸ್ಟ್ ಕನ್ನಡ ಮಕ್ಕಳಿಗೆ ಯಾವುದೋ ಇಟಾಲಿಯನ್ ಭಾಷೆ ಪರ್ಷಿಯನ್ ಭಾಷೆ ಕೇಳ್ದಂಗ ಆಗುತ್ತೆ. ನನಗೆ ಪರ್ಸನಲ್ ಆಗಿ ಬಂದು ಸ್ವಲ್ಪ ಕನ್ನಡದಲ್ಲೂ ಹೇಳಿ ಸರ್ ಅಂತ, ಆಗ ನಾನು ಇಂಗ್ಲಿಷ್ ಅಲ್ಲಿ ಹೇಳಿ ಕನ್ನಡದಲ್ಲಿ ಸ್ವಲ್ಪ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ. ಕನ್ನಡ ಮೀಡಿಯಂ ಮಕ್ಕಳಿಗೆ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ನರ್ಸಸ್ ಆಗ್ಬೋದು ಅನ್ಬಿಟ್ಟು ಇಂಗ್ಲಿಷ್ ಟರ್ಮ್ಸ್ ನ ಕನ್ನಡದಲ್ಲಿ ಸತತ 28-29 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಮಕ್ಕಳು ಏನ್ ಮಾಡ್ತಾರೆ, ಪೋಷಕರ ಹತ್ರ ತಮ್ಮ ತಪ್ಪನ್ನ ಮುಚ್ಕೊಳ್ಳಕ್ಕೆ ಪೋಷಕರ ಹತ್ರ ಟೀಚರ್ಸ್ಗಳ ಹತ್ರ ಹೇಳದೆ ಬೇರೆ, ಮಮ್ಮಿ ಡ್ಯಾಡಿ ನೀವು ಅಂತೀರಾ, ಅದೇ ತರ ಪೇರೆಂಟ್ಸ್ ಓ ಏನಪ್ಪ ನಮ್ ಇಂಗ್ಲಿಷ್ ಮೀಡಿಯಂ ಜೊತೆಲಿ ಕನ್ನಡನಲ್ಲೂ ಪಾಠ ಮಾಡ್ತಾರೆ. ಪೇರೆಂಟ್ಸ್ಗಳಿಗೆ ಆಶ್ಚರ್ಯ, ಏನಿದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕನ್ನಡದಲ್ಲಿ ಇರ್ತಾರ? ನಾವು ಈ 20 ಮಕ್ಕಳು ಕನ್ನಡ ಮೀಡಿಯಂ ಬಂದಿದ್ದಾರಲ್ಲ ಅವ್ರಿಗೆ ಉದ್ದೇಶದಿಂದ ನಾವು ಆ ರೀತಿ ಹೇಳ್ತೀವಿ. ದಯವಿಟ್ಟು ಪೋಷಕರಿಗೆ ಸತ್ಯಾಂಶಗಳನ್ನ ಹೇಳಬೇಕು. ಆ ಮಗು ಹೇಳಿದ ತಪ್ಪಲ್ಲ, ಕನ್ನಡದಲ್ಲೂ ಹೇಳ್ತಾರೆ ಅನ್ನೋದು ನೋಡಿ ಆ ರಾವತ್ ನೋಡಿ ಎಷ್ಟು ವಿಚಿತ್ರ. ಚಂದನ ಹುಡುಗಿ ಚಂದನ್ ಹುಡುಗ, ಬರೀ ಒತ್ತು ಸುಳಿನಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಒಂದು ದೃಶ್ಯದಲ್ಲಿ ಮಮ್ಮಿ ಕನ್ನಡದಲ್ಲೂ ಹೇಳ್ತಾರೆ ಮಮ್ಮಿ ಅಂದಿದ್ದು ಪೋಷಕರಿಗೆ ತಪ್ಪಾಗ್ಬಿಟ್ಟು ಅದು ಮನವರಿಕೆ ಆಗಿದೆ. ಕನ್ನಡದಲ್ಲೇ ಹೇಳ್ತಾರೆ ಅನ್ನೋದು ಒಂದು ಸಮಸ್ಯೆನ ಎದುರಿಸ್ಬೇಕಾಗಿ ಬಂತು. ಬಟ್ ಈ ಬ್ಯಾಚ್ ಮಕ್ಕಳು ನಿಮ್ಮನ್ನ ಹೊಗಳಕ್ಕೆ ನಿಮ್ಮನ್ನ ಹೊಗಳಿಕೆಗೆ ನಾವೇನು ಆಗ್ಬೇಕಾಗಿಲ್ಲ, ಆದ್ರೆ ಮುತ್ತಿನಂತ ಬ್ಯಾಚ್ಗಳು ಈ ಸಲ ಬಂದಿರೋದು 8, 9, 10ನೇ ತರಗತಿಗಳು ಎಚ್ಡಿ ಕೋಟೆ ನಮ್ಮ ಸೆಂಟ್ ಮೇರಿಸ್ ಶಾಲೆಯ ಮಕ್ಕಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಲಾಸ್ ನಲ್ಲಿ ಸ್ಲೋ ಲರ್ನರ್ಸ್ 5-6 ಜನ ಇದ್ದೇ ಇರ್ತಾರೆ, 5-6 ಜನ ಇದ್ದೇ ಇರ್ಬೇಕು, ಪ್ರಕೃತಿ ನಿಯಮ. ಅದಕ್ಕೋಸ್ಕರ ನಾವು ಸಂಬಳ ಕೊಟ್ಟರು ಟೀಚರ್ಸ್ ಆಗಿರೋದು. ನಿಮ್ಮ ಮಕ್ಕಳ ಕಾಲಕ್ಕೆ ಟೀಚರ್ಸ್ ಅಂದ್ರೆ ಫೆಸಿಲಿಟೇಟರ್ಸ್ ಇರೋದಿಲ್ಲ. ಸುಮಾರು ಈಗಾಗಲೇ ಹೆಚ್ಚು ಕಮ್ಮಿ 1.75 ಲಕ್ಷ ಜನ ಟೀಚರ್ಸ್ಗಳು ಟ್ರೈನಿಂಗ್ ತಗೊಂಡು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದಿಂದ ನಡೀತಾ ಇದ್ದಾರೆ. ನಿಮ್ಮ ಕಾಲಕ್ಕೆ ಎಲ್ಲ ರೋಬೋಟು ಲ್ಯಾಪ್ಟಾಪೇ ನಿಮ್ಗೆ ಟೀಚಿಂಗ್ ಮಾಡುತ್ತೆ, ಲೈಬ್ರರಿಗಳೆಲ್ಲ ಕ್ಲೋಸ್ ಆಗುತ್ತೆ, ಎಲ್ಲ ನಿಮಗೆ ನೆಟ್ಟಲ್ಲೇ ಎಲ್ಲ ಸಿಗುತ್ತೆ. ನಿಮ್ಮಲ್ಲಿರೋ ಟ್ಯಾಲೆಂಟ್ ಬಹಳ ಬಹಳ ಮೆಚ್ಚುಗೆ ಆಗಿದೆ. ಈ 10ನೇ ತರಗತಿ A ಮತ್ತು B ವಿದ್ಯಾರ್ಥಿಗಳು ನಮ್ಮಿಂದ ಎಲ್ಲೂ ಹೋಗೋದಿಲ್ಲ ಅಂತ ನಂಬಿಕೆ ನನ್ನ ಮನಸ್ಸಲ್ಲಿದೆ, ನಮ್ಮ ಟೀಚರ್ಸ್ ಮನಸ್ಸಲ್ಲಿದೆ. ನಾವು ಸ್ಟಾಫ್ ರೂಮ್ ಅಲ್ಲಿ ಇದ್ದಾಗ ನಿಮಗೆ ಸದಾ ಧ್ಯಾನ, ಆ ಭಗವಂತನ ಆಣೆ ನಮ್ಮ ಸ್ಟಾಫ್ ರೂಮ್ ಅಲ್ಲಿ ಹೆಡ್ ಮಾಸ್ಟರ್ ಆಗ್ಲಿ ಟೀಚರ್ಸ್ ಆಗ್ಲಿ ಈ ಸ್ಲೋ ಲರ್ನರ್ಸ್ ಏನ್ ಮಾಡೋದು. ನಾನು ದಯವಿಟ್ಟು ಹೆಸರು ಹೇಳಕ್ ಇಷ್ಟ ಪಡೋದಿಲ್ಲ, ಪ್ರಾಬ್ಲಮ್ ಶೂಟರ್ಸ್, ಸಮಸ್ಯೆಗಳು ಉಂಟಾಗುವ 5-6 ಮಕ್ಕಳು ಇಂಥವ್ರನ್ನ ಏನ್ ಮಾಡೋದು, ಯಾವ ರೀತಿ ಪಾಸ್ ಸ್ಟೇಜ್ ತರೋದು,
ಇದನ್ನೇ ನಾವು ಮಾತಾಡ್ತೀವಿ ಹೊರತು ಅನ್ಯ ಮಾತೇ ಇಲ್ಲ. ಇವನ್ ಜೋಕ್ಸು ಇಲ್ಲ, ಪಾಕ್ಸ್ ಇಲ್ಲ. ಸದಾ ನಿಮ್ಮ ಚಿಂತನೆಯಲ್ಲಿದ್ದೀವಿ, ಸದಾ ನಿಮ್ಮ ಧ್ಯಾನದಲ್ಲಿದ್ದೀವಿ. ನಿಮ್ಮ ಎತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಟೀಚರ್ಸ್ಗಳು ನಮ್ಮ ರಕ್ತನ ಬೇವರಾಗಿ ನಿಮಗೆ ಸುರಿಸ್ತಾ ಇದ್ದೀವಿ. ಆ ಮಾತಿಗೆ ನೀವು ಹೋಗ್ಬಿಡ್ಬೇಕಾದ್ರೆ ಇಲ್ಲಿ ಕಾಲೇಜು ಸುಸಜ್ಜಿತವಾಗಿದೆ, 100% ಬಂದಿದೆ ಕೆಮಿಸ್ಟ್ರಿಲಿ. ಒಂದೋ ಎರಡೋ ಮಗು ನನಗೆ ಹೇಳಿದೆ, ನಾನು ಪಿ ಯು ಸಿಗೆ ಬೇರೆ ಕಾಲೇಜಿಗೆ ಸೇರ್ಕೋತೀನಿ ಅಂದಾಗ ಕರುಳು ಕಿತ್ತು ಬರಂಗಾಗುತ್ತೆ. ನಿಜವಾಗ್ಲೂ ಕರುಳು ಕಿತ್ತು ಬರಂಗಾಗುತ್ತೆ. ಅಬ್ಬಾ, ಈ ಶಾಲೆನಲ್ಲಿ ಎಲ್ಲಾ ವ್ಯಾಸಂಗ ಪಡೆದು ಎಲ್ಲಾ ರೀತಿಯ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಬಿರುದುಗಳು ಕೊಡ್ತಾ ಇದ್ದೀವಿ, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ಬಿರುದು ಕೊಡ್ತಾ ಇದ್ದೀವಿ, ಈ ಶಾಲೆನೇ ಮರ್ತು ಬಿಟ್ಟು ಹೋಗ್ತದಲ್ಲ ಮಕ್ಕಳು, ಹೃದಯನೇ ಕಿತ್ತು ಬರಂಗಾಗುತ್ತೆ. ದಯವಿಟ್ಟು ಆಗ ಮಾಡಬೇಡಿ. ಈ ಸಲ ಸ್ಲೋ ಲರ್ನರ್ಸ್ ಈಗಲೂ ಮನಸ್ಸು ಮಾಡಿದ್ರೆ ಸೆಕೆಂಡ್ ಕ್ಲಾಸ್ ಬರ್ಬೋದು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ, ಆ ವಾಕ್ಯ ಸುಳ್ಳಾಗೋದಿಲ್ಲ. ಅದು ನಿಮ್ಮಲ್ಲಿ ಒಂದು ಕಡೆಯ ವಿನಂತಿ, ಈ ದೇಶದ ಈ ರಾಜ್ಯದ ಭಾಷೆ ಈ ಮಣ್ಣಿನ ಋಣ ನಿಮ್ಮ ಮೇಲೆ ಇರುತ್ತೆ, ಅದನ್ನ ತೀರಿಸ್ಬೇಕಾಗುತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ. ನಮಗೆ ಹಣೆ ಪಟ್ಟ ಆ ಜಾತಕಗಳು ನೋಡ್ತಾರೆ, ಈಗ ಜಾತಕಗಳೆಲ್ಲ ಸುಳ್ಳು. ಜೀನೋಟೈಪ್, ಫಿನೋಟೈಪ್, ಡಿಎನ್ಎ, ಜೆನೆಟಿಕ್ಸ್, ಅದೇ ನಿಜವಾದ್ರು. ನೀವು ಮುಂದೆ ಏನಾಗ್ತೀರಾ ಅನ್ನೋದು ತೀರ್ಮಾನ ಜಾತಕದಲ್ಲಿ ಇಲ್ಲ. ಲೆಮಾರ್ ಕೇಳ್ದಂಗೆ ಗಳಿಸಿಕೊಂಡ ಲಕ್ಷಣಗಳು ಅನುವಂಶ ಆಗುತ್ತೆ, ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಇನ್ಹೆರಿಟೆನ್ಸ್ ಅಂತಾರೆ. ಯಾರು ಸ್ಲೋ ಲರ್ನರ್ಸ್, ಜಿತ್ತು ಬರಬೇಕು ನಿಮ್ಮಲ್ಲಿ, ಮನಸ್ಸಲ್ಲಿ ಛಲ ಬರಬೇಕು. ಓದು ಓದು ಅನ್ನೋದಲ್ಲ, ಅರ್ಥೈಸ್ಕೋಬೇಕು, ನೋಡದೆ ಹೇಳ